ಎಲ್ಲೆಲ್ಲೂ ಬಿರು ಬೇಸಿಗೆ, ನೀರಿಗೆ ತತ್ವಾರ. ನೆಲಮಂಗಲ ಭಾಗದಲ್ಲೂ ಕೂಡ ನೀರಿಗೆ ಸಾಕಷ್ಟು ಸಮಸ್ಯೆ ಅನ್ನೋದು ಎದುರಾಗ್ತಾ ಇದೆ. ನೀರಿನ ಸಮಸ್ಯೆಗೆ ಶಾಶ್ವತವಾದಂತಹ ಪರಿಹಾರ ಬೇಕು ಅಂತ ಭಾಗದ ಜನ ಆಗ್ರಹಿಸ್ತಾ ಇದ್ದಾರೆ. ಬಿರು ಬೇಸಿಗೆ ಶುರುವಾಯಿತು, ನೀರಿಗೆ ಹಾಹಾಕಾರ ಉಂಟಾಗಿದೆ. ಕುಡಿಯುವ ನೀರಿಗಾಗಿ ನಗರಸಭೆ ಸದಸ್ಯರು ಪ್ರತಿಭಟನೆಯನ್ನೇ ಮಾಡ್ತಾ ಇದ್ದಾರೆ. ನೆಲಮಂಗಲ ನಗರಸಭೆ ಕಚೇರಿಯ ಎದುರು ಸದಸ್ಯರು ಧರಣಿ ಕುಳಿತಿದ್ದಾರೆ. ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ಸದಸ್ಯರು ವ್ಯಕ್ತಪಡಿಸಿದ್ದಾರೆ. ಹಾಗೆ ನೆಲದ ಮೇಲೆ ಕುಳಿತು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕುಡಿಯೋ ನೀರಲ್ಲದೆ ಸಾರ್ವಜನಿಕರ ಪರದಾಟ ಅನ್ನೋದು ಮುಂದುವರೆದಿದೆ. ಸದಸ್ಯರು ಪ್ರತಿಭಟನೆ ನಡೆಸ್ತಾ ಇದ್ರು, ಕಮಿಷನರ್ ಕಣ್ಮುಚ್ಚಿ ಕೂತಿದ್ದಾರೆ, ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಕುಡಿಯುವ ನೀರಿಗೆ ಸಮಸ್ಯೆ ಉಂಟಾಗಿದೆ, ಆ ನಿಟ್ಟಿನಲ್ಲಿ ಕೂತ ಜಾಗದಿಂದ ಏಳದೆ ಪ್ರತಿಭಟನೆಯನ್ನು ಆ ಭಾಗದ ಸ್ಥಳೀಯರು ಮಾಡ್ತಿರುವುದನ್ನು ನೀವಿಲ್ಲಿ ಗಮನಿಸಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.